श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः हरिः ओम नारायणाय परिपूर्ण गुणार्णवाय विश्वोदय स्थिति लयोन्नियति प्रदाय ज्ञान प्रदाय विबुधासुर सौख्य दुःख सत्कारणाय विदताय नमो नमस्ते बुद्धिर्बलं निशोधीर्यं निर्भयस्त्वं अरोगता अजाड्यं वात्पटुत्वं च हनुमत्स्मरणात् भवेत् नौमिन्याय सुधादिवृद्धये मुनीन् श्रीपादराट् सन्मणीन् व्यासार्यान् विविधागमाब्धिविहरान् श्रीवादिराजानपि वंदे हंसवरान् रघुत्तम गुरुन् वैदध्यवरां निधीन् श्री सत्यव्रत राघवेन्द्र मुनिपान् सद्बोध सध्यानपान् सत्याभिज्ञकराब्जोत्थान् पञ्चाशद्वर्ष पूजकान् सत्य प्रमोद तीर्थार्यान् नौमिन्याय सुधारतान् बन्धुस्त्वं गुरुरिष्ट दैवतमिति त्वत्पाद पङ्केरुहम् प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनन् मा कृताः श्रीसत्यात्मगुरो त्वदङ्ग्रियुगलं हित्वान मे सद्गतिः आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः समाश्रयेत् गुरुं भक्त्या महाविश्वासपूर्वकम् निक्षिपेत् सर्वभारांश्च गुरो श्रीपादपङ्कजे श्रीगुरुभ्यो नमः हरिः ओम् ನಿನ್ನೆಯ ದಿವಸ ಲಕ್ಷ್ಮಣ ದೇವರ ಒಂದು ಮಹಿಮೆಯನ್ನು ಕೇಳಿದ್ದೇವೆ. ಆ ಲಕ್ಷ್ಮಣ ದೇವರನ್ನ ರಾವಣ ಎಳೆದುಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿದಾಗ ಅದು ಆಗಲಿಲ್ಲ. ಸಾಕ್ಷಾತ್ ಶೇಷದೇವರ ಅವತಾರರು ಮತ್ತು ವಿಶಿಷ್ಟವಾಗಿ ಭಗವಂತನ ಸನ್ನಿಧಾನ ಅವೆರಡಿದ್ದರಿಂದಾಗಿ ಅವರನ್ನು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಮುಷ್ಟಿಮಾವೃತ್ಯ ಸವಜ್ರಕಲ್ಪಂ ಜಘಾನತೆ ನೀವ ಸರಾವಣ ಮೃಷಾ ಪ್ರಸಾರ್ಯ ಬಾಹೂನ ಕಿರೇರ್ಮುಖೇರ್ವಮನ್ ಸರಕ್ತಮುಷ್ಣಂ ವ್ಯಸುವತ್ಪಪಾತ. ಅವಾಗ ಹನುಮಂತ ದೇವರು ಬಂದು ಏನು ಮಾಡಿದ್ದಾರೆ ಅಂತಂದರೆ ಮುಷ್ಟಿಪ್ರಹಾರವನ್ನು ಮಾಡಿದ್ದಾರೆ. ಇವಾಗ ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನ ಗೃಹೋತ್ತರಮೇಶಬೋಧ. ಹಿಂದೆ ಒಂದ್ಸಲ ವಕ್ಷಸ್ಥಳದಲ್ಲಿ ಪ್ರಹಾರವನ್ನು ಮಾಡಿದರು, ಆವಾಗಲೂ ರಕ್ತವಾಂತಿ ಮಣ್ಣು ಮಾಡಿಕೊಂಡಿದ್ದಾನೆ. ಇವಾಗಲೂ ಕೂಡ ಮುಷ್ಟಿಪ್ರಹಾರವನ್ನು ಮಾಡಿದಾಗ ಮುಖೈರು ಅವನ್ ಹತ್ತು ತಲೆಗಳಿಂದ ಅವನು ವಾಂತಿಯನ್ನು ರಕ್ತವಾಂತಿಯನ್ನು ಮಾಡಿಕೊಂಡು ವ್ಯಸುವತ್ಪಪಾತ ಶವ ಇದ್ದಂತೆ. ಶವ ಅಂತಂದರೆ ಆ ಶವ ಯಾವ ರೀತಿಯಾಗಿ ಯಾವ ನಿರ್ಚೇಷ್ಟಿತವಾಗಿ ಯಾವ ಚೇಷ್ಟೆಯನ್ನು ಮಾಡೋದಿಲ್ಲ, ದೇಹ ಬರೀ ದೇಹ ಪ್ರಾಣ ಇಲ್ಲದೇ ಇರತಕ್ಕಂತಹ ದೇಹ ಯಾವ ರೀತಿಯಾಗಿ ನಿಶ್ಚೇಷ್ಟಿತವಾಗಿ ಬಿಡುತ್ತೋ ಅದೇ ರೀತಿಯಾಗಿ ಆ ರಾವಣನ ದೇಹ ಆ ರೀತಿಯಾಗಿ ಕೆಳಗಡೆ ಬಿದ್ದಿದೆ. ಆಮೇಲೆ ಅವನಿಗೆ ಪುನಃ ಎಚ್ಚರಿಕೆ ಬಂದು ನಿಪಾತ್ಯ ರಕ್ಷೋಧಿಪತಿ ಸಮಾರುಧಿ ಪ್ರಹೃಷ್ಯ ಸೌಮಿತ್ರಿ ಮುರಂಗಶಾಯಿನಃ ಜಗಾಮ ರಾಮಾಖ್ಯ ತಮೋಸ್ತಮೀಪಂ ಸೌಮಿತ್ರಿ ಮುದ್ದರ್ತುಮಲಂ ಹ್ಯಸೋಪಿ. ಈ ರೀತಿಯಾಗಿ ಆ ಲಕ್ಷ್ಮಣನನ್ನ ಹನುಮಂತ ದೇವರಲ್ಲಿಂದ ಕರೆದುಕೊಂಡು ಹೋಗಿಬಿಟ್ರು. ಕರೆದುಕೊಂಡು ಹೋಗಿ ರಾಮಚಂದ್ರ ದೇವರ ಸಮೀಪಕ್ಕೆ ಹೋಗಿದ್ದಾರೆ. ಹೋಗಿ ಆ ಲಕ್ಷ್ಮಣನನ್ನು ರಕ್ಷಣೆ ಮಾಡಿದರು ಎನ್ನುವ ವಿಷಯವನ್ನು ಕೇಳುತ್ತೇವೆ. ಈ ರೀತಿಯಾಗಿ ಲಕ್ಷ್ಮಣನನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಅದಕ್ಕೆ ಸಮರ್ಥರಾಗಿರ್ತಕ್ಕಂಥವರು ಹನುಮಂತ ದೇವರು ಎನ್ನುವ ಆ ಹನುಮಂತ ದೇವರ ಮಹಾತ್ಮ್ಯವನ್ನು ಸ್ಮರಣ ಮಾಡುತ್ತಾ
ಲಕ್ಷ್ಮಣ ಇನ್ನೂ ಬಲಿಷ್ಠನಾಗಿಬಿಟ್ಟ. ರಾಮಚಂದ್ರ ದೇವರ ಸ್ಪರ್ಶ ಆಯಿತು ಲಕ್ಷ್ಮಣನಿಗೆ. ಸರಾಮ ಸಂಸ್ಪರ್ಶ ನಿವಾರಿತ ಕ್ಲಮಃ ಅಂತ ಹೇಳ್ತಾರೆ ಆಚಾರ್ಯರು. ಆ ರಾವಣನ ಬಾಣದಿಂದ ಮೂರ್ಛೆಯನ್ನು ಹೊಂದಿದ್ದ, ಆ ರಾಮಚಂದ್ರ ದೇವರ ಸ್ಪರ್ಶದಿಂದ ಪುನಃ ಇನ್ನೂ ಹೆಚ್ಚಿನ ಬಲವನ್ನು ಪಡೆದಿದ್ದಾನೆ ಆ ಲಕ್ಷ್ಮಣ. ಹೇಗೆ ಅಂತಂದ್ರೆ ಅದಕ್ಕೆ ಆಚಾರ್ಯ ಒಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಬಹು ಯಥಾ ರಘುಮುಖಾ ಪ್ರಮುಕ್ತ ಶಶಿ ಸುಪೂರ್ಣೋ ವಿಕಚತ್ಸ್ವರಶ್ಮಿಭಿ. ಆ ಗ್ರಹಣದ ಕಾಲದಲ್ಲಿ ರಾಹು ಚಂದ್ರನನ್ನು ತಾನು ಹಿಡ್ಕೊಂಡಿರ್ತಾನೆ. ಆ ರಾಹುವಿನಿಂದ ವಿಮುಕ್ತನಾದಂತಹ ಗ್ರಹಣ ಬಿಟ್ಟ ಮೇಲೆ ಚಂದ್ರ ಪೂರ್ಣವಾದಂತಹ ಚಂದ್ರ ನಮಗೆ ತೋರ್ತಾನೆ. ಹೇಗೋ ಅಷ್ಟು ಇದೆ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ರಾವಣ ತನ್ನ ಬಾಣದಿಂದ ಲಕ್ಷ್ಮಣ ದೇವರನ್ನ ಮೂರ್ಛೆಗೊಳಿಸಿದ್ದ. ಆಮೇಲೆ ಆ ರಾಮದೇವರ ಸ್ಪರ್ಶದಿಂದ ಅವನು ಪುನಃ ಬಲಿಷ್ಠನಾದ. ಆ ಚಂದ್ರ ಆ ರಾಹುಗ್ರಹದಿಂದ ಗ್ರಸ್ತವಾಗಿ ಪುನಃ ಮೋಚನೆಯನ್ನು ಹೊಂದಿದಾಗ ಯಾವ ರೀತಿಯಾಗಿ ತಾನು ತನ್ನ ಕಾಂತಿಯನ್ನು ಹೊಂದುತ್ತಾನೋ, ತನ್ನ ಕಾಂತಿಯಿಂದ ಪೂರ್ಣನಾಗ್ತಾನೋ, ಅದೇ ರೀತಿಯಾಗಿ ಲಕ್ಷ್ಮಣನು ಕೂಡ ಪುನಃ ತನ್ನ ಬಲದಿಂದ ಕೂಡಿದ್ದಾನೆ ಎಂಬ ವಿಷಯವನ್ನು ಆಚಾರ್ಯರು ತಿಳಿಸಿಕೊಡುತ್ತಾರೆ. ಆಮೇಲೆ ಆ ರಾಮಚಂದ್ರ ದೇವರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸುಲಬ್ಧ ಸಂಗಂ ರಜನೀಜರೇಶಂ ಜಗಾದ ಸಜ್ಜಿ ಭವ ರಾವಣೇತಿ ಭಗವಂತ ಹೇಳ್ತಾ ಇದ್ದಾನೆ. ಹನುಮಂತ ದೇವರು ಪುಷ್ಟಿ ಪ್ರಹಾರ ಮಾಡಿದ ಮೇಲೆ ಅವನಿಗೆ ಮೂರ್ಛೆ ಬಂದಿತ್ತು. ಮೂರ್ಛೆ ಅವನಿಗೆ ಹೋದ ಮೇಲೆ ಬುನಿಹಾಚರಿಕೆ ಆದಮೇಲೆ ರಾಮಚಂದ್ರ ದೇವರು ಹೇಳ್ತಾ ಇದ್ದಾರೆ, ಯುದ್ಧಕ್ಕೆ ತಯಾರಾಗು ಸಜ್ಜೀವವ, ಹೇ ರಾವಣ ಸಜ್ಜೀವವ ಅಂತ ರೀತಿಯಾಗಿ ಯುದ್ಧಕ್ಕೆ ತಯಾರಾಗು ಎಂಬುದಾಗಿ ರಾಮಚಂದ್ರ ದೇವರು ಹೇಳ್ತಾ ಇದ್ದಾರೆ. ಅವನು ತಯಾರಾದ, ರಥವನ್ನು ಹತ್ತಿಕೊಂಡಿದ್ದಾನೆ, ಬಾಣ ಬಿಲ್ಲು ಎಲ್ಲವನ್ನು ಹಿಡ್ಕೊಂಡಿದ್ದಾನೆ, ಏನೇನು ಯುದ್ಧಕ್ಕೆ ಬೇಕು ಎಲ್ಲವನ್ನು ತಯಾರು ಮಾಡಿಕೊಂಡು. ಅಭ್ಯತ್ಯ ಸರ್ವಾಸ್ತ ದಿಶಶ್ಚಕಾರ ಶರಂಧಕಾರ ಪರಮಾಸ್ತ್ರವೇತ್ತ. ಅವನು ಇನ್ನು ಸಾಮಾನ್ಯ ಇದ್ದಿಲ್ಲ, ಅಸ್ತ್ರಗಳನ್ನ ತಿಳಿದಿದ್ದ ರಾವಣ. ಆ ಪರಮಾಸ್ತ್ರವೇತ್ತ ಅಸ್ತ್ರಗಳನ್ನು ತಿಳಿದಿರತಕ್ಕಂತಹ ರಾವಣ ರಥವನ್ನು ಹತ್ತಿಕೊಂಡು ಆಮೇಲೆ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಶೀಘ್ರದಲ್ಲಿ ಬಂದಿದ್ದಾನೆ. ತನ್ನ ಬಾಣಗಳಿಂದ ಆ ದಿಕ್ಕುಗಳನ್ನೇ ಕತ್ತಲೆಗೊಳಿಸ್ತಾ ಇದ್ದಾನೆ. ಈ ರೀತಿಯಾಗಿ ಅವನೊಂದು ಪೌರುಷ್ಯ ಈ ರೀತಿಯಾಗಿ ಇರಬೇಕಾದ್ರೆ ಹನುಮಂತ ದೇವರು ವಿಚಾರ ಮಾಡಿದರು. ರಾಮಚಂದ್ರ ದೇವರು ಕೆಳಗಡೆ ನಿಂತಿದ್ದಾರೆ ಭೂಮಿಯಲ್ಲಿ, ಅವನೇನೋ ರಥದ ಮೇಲೆ ಹತ್ತಿಕೊಂಡು ಬಂದಿದ್ದಾನೆ, ಹಾಗಾಗಬಾರದು. ಅವನು ರಾವಣ ಉಚ್ಚಸ್ಥಾನದಲ್ಲಿ, ರಾಮಚಂದ್ರ ದೇವನು ಸರ್ವೋತ್ತಮನಾಗಿರ್ತಕ್ಕಂಥ ರಾಮಚಂದ್ರನು ಕೆಳಗಡೆ ನಿಂತಿರೋದು ಹೇಗೆ ಸರಿ ಅಂತ ಹೇಳಿ, ರಥೇ ಸ್ಥಿತಿಯಸ್ಮಿನ್ ರಜನೀಚರೇಶೇ ನಮೇ ಪತಿರ್ ಭೂಮಿತಲೇ ಸ್ಥಿತ ಸ್ಯಾತ್ ಇತಿ ಸ್ಮ ಪುತ್ರ ಪವನಸ್ಯ ರಾಮಂ ಸ್ಕಂಧಂ ಸಾರೋಪ್ಯಯೌಚ ರಾಕ್ಷಸಂ. ತನ್ನ ಸ್ಕಂಧದಲ್ಲಿ ಹೆಗಲ ಮೇಲೆ ರಾಮಚಂದ್ರ ದೇವರನ್ನು ಕುಳಿಸಿಟ್ಟುಕೊಂಡು ಹೋಗ್ತಾ ಇದ್ದಾರೆ ಹನುಮಂತ ವಾಹನ ರಾಮಚಂದ್ರ. ಈ ಹನುಮಂತ ವಾಹನನಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಆ ರಾವಣನ ಜೊತೆಗೆ ಯುದ್ಧವನ್ನು ಮಾಡಿ ನೋಡಿ ನಗ್ತಾ ಇದ್ದಾನೆ ಅಂತ ರಾಮಚಂದ್ರ. ರಹಸ್ಯ ರಾಮಸ್ಯ ಹಯಾನ್ಯ ಹತ್ಯ ನಗತಾ ನಗತಾ ನಗತಾನೆ ಅವನ ಕುದುರೆಗಳನ್ನು ಸಂಹಾರ ಮಾಡಿದ, ಆ ಸೂತನನ್ನು ಸಂಹಾರ ಮಾಡಿದ, ಅವನ ಧ್ವಜವನ್ನು ರಥವನ್ನು ಬಿಲ್ಲನ್ನು ಬಾಣಗಳನ್ನು ಈ ರೀತಿ ಎಲ್ಲವನ್ನು ಧನುಷಿ ಖಡ್ಗಂ ಸಕಲಾಯುಧಾನಿ ಎಲ್ಲ ಆಯುಧಗಳನ್ನು ಖಡ್ಗ ಏನೇನು ತಂದಿದ್ದನು ಆ ಎಲ್ಲ ಆದ ಆಯುಧಗಳನ್ನು ಕೂಡ ಪುಡಿ ಪುಡಿಯನ್ನಾಗಿ ಮಾಡಿ ಛತ್ರಂಜ ಸಚ್ಚಿದ್ಯ ಜಗತ್ತ ಮೌಲಿಂ. ಈ ರೀತಿಯಾಗಿ ಅವನ ಕಿರೀಟವನ್ನು ಕಳಗ ಹಾಕಿದ್ದಾನೆ. ಈ ರೀತಿಯಾಗಿ ರಾಮಚಂದ್ರ ಏನು ಉಳಿದಿಲ್ಲ, ಆ ಕಾಲ್ನಡಿಗೆಯಿಂದ ಮನೆಗೆ ಹೋಗಬೇಕು ಆ ರೀತಿಯಾಗಿ ಮಾಡಿಬಿಟ್ಟ ಅವನನ್ನು ಛತ್ರ. ಯಾವಾಗ ಕಿರೀಟ ಬೀಳಾಕಿದ್ನೋ ಆವಾಗಲೇ, ಯಾವಾಗ ರಾಜರಿಗೆ ಕಿರೀಟ ಅಂತ ಅನ್ನೋದು ದೊಡ್ಡದು, ಹಾಗಾಗಿ ಆ ಕಿರೀಟವನ್ನು ಯಾವತ್ತು ನಾವು ಕೆಳಗಡೆ ಇಳಬಾರದು ಅಂತ ಆ ಕಿರೀಟವನ್ನು ಕೆಳಗೆ ಬೀಳಾಕಿದ್ದಾನೆ ರಾಮಚಂದ್ರ. ಆಮೇಲೆ ಅವನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲರೂ ಹೋಗ್ಬಿಟ್ಟು ಸೂತ ರಥ ಖಡ್ಗ ಆ ಬಾಣ ಬಿಲ್ಲು ಎಲ್ಲರೂ ಕೂಡ ಹೋಗಿ ಪುಡಿ ಪುಡಿ ಆದಮೇಲೆ ಕರ್ತವ್ಯ ಮೂಢ ಏನು ಮಾಡಬೇಕು ಎಂಬ ಜ್ಞಾನವೂ ಇಲ್ಲ ಅವನಿಗೆ. ಈ ರೀತಿಯಾಗಿ ವಿವೇಕರಹಿತನಾಗಿ ಕರ್ತವ್ಯ ಮೂಢಂ ತಮವೇಕ್ಷ ರಾಮ ಪುನರ್ಜಗಾದಾಶು ಗೃಹಂ ಪ್ರಯಾಹಿ. ದೇವರು ಹೇಳಿದ ಅಲ್ಲೇ ಸಂಹಾರ ಮಾಡಿಲ್ಲ, ಹೋಗಿ ಮನೆಗೆ ಅಂತ ಮನೆಗೆ ಹೋಗಿ ಕಳಿಸಿದ್ದಾನೆ. ಎಲ್ಲ ಭೋಗಗಳನ್ನು ಅನುಭವಿಸು,
ಎಲ್ಲ ಬಂಧುಗಳನ್ನು ಸಂತೋಷಗೊಳಿಸು, ಮತ್ತೆ ಬಾ ಯುದ್ಧಕ್ಕೆ, ಮರಣ ನಿಶ್ಚಿತ, ಯುದ್ಧಕ್ಕೆ ಬಾ ಎಂಬುದಾಗಿ ಶ್ರೀರಾಮಚಂದ್ರ ಈ ರೀತಿಯಾಗಿ ಹೇಳಿದ್ದಾನೆ. ಸಮಸ್ತ ಭೋಗಾನ್ ಅನುಭವೂಯ ಶೀಘ್ರಂ ಪ್ರಚೋಷ್ಯ ಬಂಧುನ್ ಪುನರೇಹಿ ಮರ್ತುಂ. ಈ ರೀತಿಯಾಗಿ ಎಲ್ಲ ಭೋಗಗಳನ್ನು ಏನೇನು ಅನುಭವಿಸ್ಬೇಕೋ ಇಲ್ಲ ಅನ್ಬಿಟ್ಬಿಡಪ್ಪ, ಇನ್ನೇನು ಸಮಯ ಇಲ್ಲ ನಿನಗೆ, ಸಾಯಬೇಕು, ಸಾಯಲಿಕ್ಕೆ ಸಿದ್ಧನಾಗಿ ಬಾ ಯುದ್ಧಕ್ಕೆ ಎಂಬುದಾಗಿ ಆ ರಾವಣನನ್ನು ಕಳಿಸಿದ್ದಾನೆ. ರಾವಣನಿಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಇತೀರಿತೋ ವಾಗ್ವದನೋ ಯೋ ಗೃಹಂ, ಅವಾಗ್ವದನ ಮಾತಿಲ್ಲ, ಪ್ರತ್ಯುತ್ತರ ಕೊಡ್ಲಿಕ್ಕೆ ಬರ್ತಾ ಇಲ್ಲ, ಯಾಕಂದ್ರೆ ಎಲ್ಲರನ್ನೂ ಸಂಹಾರ ಮಾಡಿದ್ದಾನೆ, ಪೌರುಷ್ಯವನ್ನು ತೋರಿಸಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಯಯೌ ಗೃಹಂ ವಿಚಾರ್ಯ ಕಾರ್ಯಂ ಸಹ ಮಂತ್ರಿ ವಿಸ್ವಕೈಹಿ ಹತಾವಶಿಷ್ಠೈರಥ ಕುಂಭಕರ್ಣ ಪ್ರಬೋಧನಾಯ ಸುಮತಿಂಚಕಾರ. ಏನ್ ಮಾಡಬೇಕು, ಮನೆಗೆ ಹೋದ, ವಿಚಾರ ಮಾಡ್ತಾ ಇದ್ದಾನೆ ತನ್ನ ಮಂತ್ರಿಗಳಿಂದ, ಯಾರು ಉಳಿದಿದ್ರು ಆ ಎಲ್ಲ ಬದುಕಿದಂತಹ ಮಂತ್ರಿಗಳು, ಯಾಕಂದ್ರೆ ಸತ್ತೋದವರ ಜೋಡಿ ಆ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಬದುಕಿದ ಯಾರ್ಯಾರು ಬದುಕಿದ್ದಾರೋ ಆ ಎಲ್ಲ ಮಂತ್ರಿಗಳನ್ನು ಕರಗಳಿಸಿ ಏನ್ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅವರೆಲ್ಲ ಹೇಳಿದರು, ನಿಮ್ಮ ತಮ್ಮ ಕುಂಭಕರ್ಣ, ಆ ಕುಂಭಕರ್ಣನನ್ನು ಎಬ್ಬಿಸೋಣ ಅಂತ ಹೇಳಿದ್ದಾರೆ. ಮಹಾಪರಾಕ್ರಮಿ, ಅವನಿಂದ ನಮಗೆ ಜಯ ಉಂಟಾಗಬಹುದು ಸ್ವಾಮಿ. ಹಾಗಾಗಿ ಸ್ವಾಮಿ ಅಂದ್ರೆ ರಾವಣನಿಗೆ ಅವರೆಲ್ಲ ಸ್ವಾಮಿ ಅಂತ ಕರೀತಾರೆ. ಆದ್ದರಿಂದ ಅವನ ಎಬ್ಬಿಸೋಣ ಅಂತ ವಿಚಾರವನ್ನು ಮಾಡಿದ್ದಾರೆ. ಹೇಗೆ ಎಬ್ಬಿಸಬೇಕು, ಹೇಗೆ ಎಬ್ಬಿಸಿದರು ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ಸಶೈನ ಶೃಂಗಾಸಿ ಪರಾಶ್ವಧಾಯುಧೈರ್ ನಿಶಾಚರಾಣಾಮಯುಧೈರನೇಕೈ ತಜ್ವಾಸ ವೇಗಾಭಿಹತೈ ಕದಂಚಿತ್ ಗದೈ ಸಮೀಪಂ ಕಥಮಪ್ಯಬೋಧಯತ್. ದೊಡ್ಡ ದೊಡ್ಡ ಪರ್ವತಗಳ ಶೃಂಗಭಾಗ, ಮೇಲೆ ಚೂಪಾದ ಭಾಗವನ್ನು ತಗೊಂಡು ಅದು ಒತ್ತಾ ಇದ್ದಾರೆ ದೇಹವನ್ನು. ಸಶೈಲ ಶೃಂಗ, ಅಸಿ ಅಂದ್ರೆ ಖಡ್ಗ, ಆಮೇಲೆ ಪರಶ್ವಧ ಅಂದ್ರೆ ಪರಶು ಒಡನೆ, ಇದೇ ಮೊದಲಾದ ಆಯುಗಳಿಂದ, ಮತ್ತು ನಿಶಾಚಾರಾಣ ಅಯುತೈರಣೇಕೈ 10,000 ಪುರುಷರು ಸೈನಿಕರು, ಆ ಎಲ್ಲ ಸೈನಿಕರಿಂದ ಆ ಕುಂಭಕರ್ಣನ ಎಬ್ಬಿಸ್ತಾ ಇದ್ದಾರೆ ನಿದ್ದೆ. ಅದರಿಂದಲೇ ಹೇಳ್ತಾರಲ್ಲ, ಬಹಳ ನಿದ್ದೆ ಮಾಡ್ತಾ ಇದ್ರೆ ಈ ಕುಂಭಕರ್ಣ ಮಲ್ಕೊಂಡ ಮಲ್ಕೊಂಡಿದ್ದೆಯಲ್ಲ ನೀನು ಅಂತ ಲೋಕದಲ್ಲಿ ವ್ಯವಹಾರ ಕಂಡಿದೆಯಲ್ಲ. ಹಾಗೆ ಅವನು ಮಲ್ಕೊಂಡ್ರೆ ಎಬ್ಬಿಸ್ಲಿಕ್ಕೆ ಇಷ್ಟು ಜನ, 10,000 ಜನ ಪರ್ವತ ಶೃಂಗಗಳಿಂದ ಗಡ್ಡುಗಳಿಂದ ಚೂಪಾಗಿ ಚುಚ್ಚಬೇಕಂತ, ಹಾಕಿ ಚುಚ್ಚಿ ಅವನಿಗೆ ಎಬ್ಬಿಸ್ಬೇಕು. ಅವನು ಶ್ವಾಸ ಬಿಟ್ಟರೆ ಅದರಿಂದ ಎಷ್ಟೋ ಜನ ದುಃಖ ಪಡ್ತಾ ಇದ್ರು ಅವನ ಶ್ವಾಸದಿಂದ, ಅಷ್ಟು ದೊಡ್ಡ ಶ್ವಾಸ. ತಚ್ಛ್ವಾಸ ವೇಗ ಇಹತೈಹಿ, ಈ ರೀತಿಯಾಗಿ ಆ ಕುಂಭಕರ್ಣನ ಎಷ್ಟೋ ಪ್ರಯತ್ನ ಮಾಡಿ ಅವನನ್ನು ಎಬ್ಬಿಸಿದ್ದಾರೆ. ಎಬ್ಬಿಸಿದ ತಕ್ಷಣ ಆಹಾರ ಕೊಡಬೇಕಲ್ಲ, ಎಬ್ಬಿಸಿದ ತಕ್ಷಣ ಹಸಿವಾಗುತ್ತೆ ಅವನಿಗೆ, ಆಹಾರ ಕಲ್ಪನೆ ಮಾಡಬೇಕು. ಏನ್ ಮಾಡಿದ್ರು, ಅನ್ನ ಹುಳಿ ಸಾರು, ಆಹಾ ಅನ್ನ ಎಲ್ಲ ಹುಳಿಯಿಲ್ಲ. ಶೈಲೋಪಮಾನಸ್ಯ ಚ ಮಾಂಸರಾಶಿ ವಿಧಾಯ ಭಕ್ಷಾನ ಪಿಶೋನಿತ ಪ್ರದಾನ್ ಸುದೃಪ್ತಮೇನಂ ಪರಮಾದರೇಣ ಸಮಾಹ್ವಯಾಮಾಸ ಸಭಾತಲಾಯ. ಮಾಂಸದ ರಾಶಿಗಳನ್ನು, ಪರ್ವತ ಪರ್ವತಗಳಷ್ಟು ಮಾಂಸಗಳ ರಾಶಿ, ಶೈಲೋಪಮಾನಸ್ಯ ಪರ್ವತ ಪರ್ವತದಷ್ಟು ಇದೆ ಎಲ್ಲವೂ ಕೂಡ, ಆ ಎಲ್ಲವನ್ನು ಕೂಡ, ಮತ್ತು ಕುಡಿಲಿಕ್ಕೆ ಏನು, ನೀರು, ಪಾನಕ, ಕಬ್ಬಿನ ಹಾಲು, ಯಾವುದಿಲ್ಲ, ರಕ್ತಗಳ ಮಡುವು ಅದನ್ನು ಹೇಳ್ತಾ ಇದ್ದಾರೆ. ಶೋಣಿತ ಹೃದಾನ್, ಹೃದಯಗಳನ್ನು, ರಕ್ತದ ಸರೋವರಗಳನ್ನು ನಿರ್ಮಾಣ ಮಾಡಿದಂತ ರಾವಣ, ಅವ ಎದ್ದ ತಕ್ಷಣ ಪಾನ ಮಾಡಲಿಕ್ಕೆ. ಈ ರೀತಿಯಾಗಿ ಮಾಂಸಗಳ ರಾಶಿಗಳನ್ನು ಮತ್ತು ಆ ರಕ್ತಗಳ ಸರೋವರನ್ನ ಎಲ್ಲವನ್ನು ತಯಾರು ಮಾಡಿ ಎಬ್ಬಿಸಿದಾಗ ಎದ್ದಿದ್ದಾನೆ, ಎದ್ದು ಅದೆಲ್ಲ ತಿಂದಂತೆವ, ಎಲ್ಲವನ್ನು ತಿಂದು ತೃಪ್ತನಾಗಿದ್ದಾನೆ. ತೃಪ್ತ ಆದ್ಮೇಲೆ ಹೇಳ್ತಾ ಇದ್ದಾನೆ, ಯುದ್ಧಕ್ಕೆ ಬರಬೇಕು ಅಂತಂದಾಗ ಯಾರು ಯಾರ ಜೊತೆ ಯುದ್ಧ ಅಂತ ಕೇಳಿದಾಗ ರಾವಣ ಹೇಳ್ತಾನೆ, ಉವಾಚ ಚೈನಂ ರಜನೀಚರೇಂದ್ರ ಪರಾಜಿತೋಸ್ಮ್ಯದ್ಯ ಹಿ ಜೀವಿತಿ ಜೀವತಿ ತ್ವಯಿ ರಣೇ ನರೇಣೈವ ಚ ರಾಮ ನಾಮ್ನಾ ಕುರುಷ್ವ ಮೇ ಪ್ರೀತಿ ಮಂ ನಿಹತ್ಯ. ನೋಡಪ್ಪ, ಇವತ್ತು ರಾಮಚಂದ್ರ ಅಂತಿದ್ದಾನೆ, ಆ ರಾಮಚಂದ್ರನಿಂದ ನಾನು ಸೋತೋಗ್ಬಿಟ್ಟಿದ್ದೇನೆ, ಯಾವನು ಮನುಷ್ಯ
ಅವನು ವಿಚಾರ ಮಾಡಿದ ಅದು ಮನುಷ್ಯ ಆ ಮನುಷ್ಯನಿಂದ ನಾನು ಸೋತೋಗಿ ಬಿಟ್ಟಿದ್ದೇನೆ. ರಣೇ ನರೇಣೀವಚ ರಾಮನಾಮ್ನ ಅಷ್ಟು ಮನುಷ್ಯರು ಅಂತಂದ್ರೆ ಬಳ ಇರೋದಿಲ್ಲ ಅಂತ ಅಭಿಪ್ರಾಯ. ಆ ಬಳ ಇಲ್ಲದೆ ಇರ್ತಕ್ಕಂಥ ಕೇವಲ ಯಾವುದೋ ಮನುಷ್ಯನಿಂದ ನಾನು ಸೋತೋಗಿ ಬಿಟ್ಟಿದ್ದೇನೆ. ಧ್ವಜ ಆ ಬಿಲ್ಲುಗಳು ಬಾಣಗಳು ರಥ ಸೂತ ಕುದುರೆಗಳು ಧ್ವಜ ಕಿರೀಟ ಎಲ್ಲವೂ ಹೋಗಿಬಿಟ್ಟಿದೆ. ನಡ್ಕೊಂಡು ಮನೆಗೆ ಬರೋ ಪ್ರಸಂಗ. ಆದ್ದರಿಂದ ನಿಯಮವನ್ನು ಸಂಹಾರ ಮಾಡಬೇಕು, ಸಂಹಾರ ಮಾಡಿ ನನಗೆ ಕೀರ್ತಿಯನ್ನು ತಂದುಕೊಡಬೇಕು, ನನ್ನನ್ನು ಇದು ಮಾಡೋಣ, ಲಂಕಾಧಿಪತಿಯನ್ನಾಗಿದ್ದೇನೆ ಹಾಗೆ ಸ್ಥಿರವಾಗಿ ಉಳಿಸಬೇಕು ಅಂತ ಅವನ ಮನಸ್ಸಿನಲ್ಲಿ ಈ ರೀತಿಯಾಗಿ ಹೇಳಿದಾಗ ಬೈತಾನೆ ಕುಂಭಕರ್ಣ. ಇತಿರೀತ ಕಾರಣಮಹ್ಯಶೇಷಂ ಶ್ರುತ್ವಾ ಜಗರ್ಭಾಗ್ರಜರಾಮ ಅಗ್ರಜಮೇವ ವೀರ ಅಮೋಘ ವೀರ್ಯೇಣ ಹಿ ರಾಘವೇಣ ತ್ವಯಾ ವಿರೋಧಶ್ಚರಿತೋ ಮತಾದ್ಯ ಪ್ರಶಸ್ಯತೇನೋ ಬಲಿರ್ವಿರೋಧ ಕಥಂಚಿ ಜೇಷೋತಿ ಬಲೋ ಮತೋ ಮಮ ಇತೀರಿತೋ ರಾವಣ ಆಹ ದುರ್ನಯೋಪ್ಯಹಂ ತ್ವಯಾ ವ್ಯೋಹಿತ ಕಿಮನ್ಯತಾ ತ್ವಯಾ. ರಾವಣ ಕುಂಭಕರ್ಣ ಹೇಳ್ತಾನೆ, ಏನು ಎಂಥ ಕೆಲಸ ಮಾಡಿದಪ್ಪ, ಯಾರು ಹೇಳ್ತೀವಿ ಯಾರ ಜೊತೆಗೆ ಬೇಕಾದ್ರೆ ವಿರೋಧ ಇಟ್ಕೊಳ್ಬಹುದು, ರಾಮಚಂದ್ರ ಜೋಡಿ ರಾಮಚಂದ್ರನ ಜೊತೆಗೆ ವಿರೋಧವನ್ನು ಇಟ್ಕೊಳ್ಳಬಾರದು. ಅಮೋಘ ವೀರ್ಯ ಅವನದು, ಒಳಗಿರ್ತಕ್ಕಂತಹ ಸಜ್ಜೀವ ಮಾತಾಡ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು. ಅಂಥವನ ಜೊತೆಗೆ ನೀನು ಯುದ್ಧವನ್ನು ಮಾಡುವುದು ಅತ್ಯಂತ ತಪ್ಪು, ಅದು ಸರಿಯಲ್ಲ. ಪ್ರಶಸ್ತ್ಯತೆಯೇನೋ ಬಲಿಮಿರು ವಿರೋಧ, ಬಲಿಷ್ಠರ ಜೋಡಿ ಜೊತೆಗೆ ಯಾರಾದರೂ ವಿರೋಧವನ್ನು ಕಟ್ಟಿಕೊಳ್ತಾರಾ, ಸರ್ವತಾ ಅವರ ಜೊತೆಗೆ ವಿರೋಧವನ್ನು ಕಟ್ಟಿಕೊಳ್ಳಬಾರದು, ನೀ ಯಾಕೆ ಕಟ್ಕೊಂಡಿ ಅಂತ ಈ ರೀತಿಯಾಗಿ ಅವನಿಗೆ ವಿರುದ್ಧವಾಗಿ ಮಾತಾಡಿಬಿಟ್ಟ ಕುಂಭಕರ್ಣ. ಮಾತಾಡಿದಾಗ ಅವಾಗ ರಾವಣ ಹೇಳ್ತಾನೆ, ನೋಡಪ್ಪ ರಾಜರೆಲ್ಲ ಕೆಲವೊಂದ್ಸಲ ಅನ್ಯಾಯವನ್ನು ಮಾಡ್ತಾ ಇರ್ತಾರೆ, ಯಾರ ಧೈರ್ಯದಿಂದ ಅಂತಂದ್ರೆ ಅವನ ಸುತ್ತಮುತ್ತಲು ಇರ್ತಕ್ಕಂತಹ ಸಂಬಂಧಿಕರು ಅವರೆಲ್ಲ ಅತ್ಯಂತ ಬಲಿಷ್ಠರಾಗಿದ್ರೆ ಅವರ ಮೇಲೆ ಒಂದು ಪ್ರೀತಿ ವಿಶ್ವಾಸ, ಅವರು ನಮ್ಮನ್ನು ಏನೋ ತೊಂದರೆ ಬಂದರೆ ನನ್ನ ರಕ್ಷಣೆ ಮಾಡ್ತಾರೆ ಎನ್ನುವ ಅಭಿಪ್ರಾಯದಿಂದ ಅವರ ಮೇಲೆ ಭಾರ ಹಾಕಿ ಆ ಅನ್ಯಾಯವನ್ನು ರಾಜರು ಮಾಡುತ್ತಾರೆ. ಹಾಗೆ ನಿನ್ನ ಮೇಲೆ ಒಂದು ವಿಶ್ವಾಸ, ಏನೇ ದುಃಖದ ಪ್ರಸಂಗ ಬಂದ ನಿಮ್ಮನ್ನು ನಮ್ಮನ್ನು ರಕ್ಷಣೆ ಮಾಡ್ತಿ ಎನ್ನುವ ದುಃಖದ ಪ್ರಸಂಗ ಬಂದಾಗ ನೀನು ನಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಇದ್ದದ್ದರಿಂದಾಗಿ ನಾನು ಈ ರೀತಿಯ ಕೆಲಸವನ್ನು ಮಾಡಿದ್ದೇನೆ. ನೀನಿಲ್ಲದೆ ಹೋದರೆ ನನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ, ಯಾರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾಗಿ ಹೇಳಿದಾಗ ಆಯಿತು ಅಂತ ಒಪ್ಪಿಕೊಂಡ. ಏನು ಮಾಡ್ಲಿಕ್ಕೆ ಬರೋದಿಲ್ಲ, ರಾವಣ ಇಷ್ಟು ಹೇಳ್ತಾ ಇದ್ದಾನೆ ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು ಅಂತಂದಾಗ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರೆ. ಚರಂತಿ ರಾಜಾನ ಉರುಕ್ರಮ ಉಪಚಿತ್ವಯೋಪಮಾನ್ ಬಧುಜನಾನ್ ಬಲಾಧಿಕಾನ್ ಸಮೀಕ್ಷ ಹೀತಂ ಗತಿತೋಗ್ರಜೇನ ಸಕುಂಭಕರ್ಣ ಪ್ರಯೋರಣಾಯ. ಈ ರೀತಿಯಾಗಿ ಆ ಕುಂಭಕರ್ಣ ಅನನ್ ಮಾತನ್ನು ಕೇಳಿದ ಮೇಲೆ ತಾನು ಯುದ್ಧಕ್ಕೆ ಹೋಗಿದ್ದಾನೆ. ಹೋದಾಗಲೇ ಆ ಪ್ರಾಕಾರವನ್ನು ದಾಟಿ ಹೋದಾಗ ಏನಾಯಿತು ಅಂತಂದ್ರೆ ಆ ಎಲ್ಲ ಕಪಿಗಳು ಎದುರ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಕಾರ ಮುಲ್ಲಂಗ್ಯ ಸ ಪಂಚಯೋಜನಂ, ಯಾವಾಗ ಆ 5 ಯೋಜನ ದೂರ ಹೋದನೋ ಆವಾಗ ಎಲ್ಲರೂ ಕೂಡ ವಾಪಸ್ ಭಾರತಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲ ಕಪಿಗಳು ಕಪಿ ಪ್ರವೀರಾಹ ಅಹಿರಾಹ ಪ್ರದುದ್ರು ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಆ ಕುಂಭಕರ್ಣನ ನೋಡಿ ಅತೀ ದೊಡ್ಡ ಕಾಯ, ನೋಡಿದ್ರೇ ಹೆಲ್ಪ್ ಬರವಾಗಿದೆ ಅವಂತ ನೋಡಿ ಎಲ್ಲರೂ ಓಡ್ತಾ ಇದ್ದಾರೆ. ಭಯ ಅದಿತ್ತೀವಚ ಸೇತು ಮಾಶು, ಆ ಸೇತುವನ್ನು ದಾಟಿ ಲಂಕೆಯಿಂದ ಪುನಃ ಭಾರತಕ್ಕೆ ಬಂದ್ಬಿಟ್ರಲ್ಲ ಅಷ್ಟು ಹೆದರಿಕೆ. ಈ ರೀತಿಯಾಗಿ ಆ ಕುಂಭಕರ್ಣ ಇದ್ದಾನೆ. ಶತಬಲಿ ಪನಸಾಖ್ಯೌ ತತ್ರ ವಸ್ವಂಶಭೂತೌ ಪವನ ಗಣವರಾಂಶೌ ಶ್ವೇತ ಸಂಪಾದಿನೌ ಚ ನಿರ್ಹೃತಿತನು ಮತ ಮತೋಗ್ರಂ ದುರ್ಮುಖಂ ಕೇಸರೀತಿ ಪ್ರವರತ ಮರುತ್ಸು ಪ್ರಾಸ್ಯ ದೇತಾನ್ ಮುಖೇ ಸಹ. ಅಜರ್ ಹೇಳ್ತಾರೆ ಕೆಲವೊಂದು ಕಪಿಗಳನ್ನೆಲ್ಲ ಅವನು ಬಾಯಲ್ಲಿ ಹಾಕೊಂಡ್ಬಿಟ್ಟಿದ್ದಂತವ ಪ್ರಾಸ್ಯತ್ ಮುಖೇ ಪ್ರಾಸ್ಯತ್ ಮುಖದಲ್ಲಿ ಹಾಕೊಂಡ್ಬಿಟ್ಟ ತಿಂತಾ ಇದ್ದಾನೆ ಕಪಿಗಳನ್ನು. ಶತಬಲಿ ಪನಸ ಎಂಬುದಾಗಿ ಆ ಅಜ್ಜಾರ್ ನೋಡ್ರಿ ಎಷ್ಟು ಸರ್ವಜ್ಞ ಶಿಖಾಮಣಿಗಳು ಅಂತಲಿಕ್ಕೆ ಇದೇ ಸಾಕ್ಷಿ. ಯಾಕೆ ಅಂತಂದ್ರೆ ಆ ಕಪಿಗಳ ಹೆಸರನ್ನು ಹೇಳ್ತಾರೆ ಶತಬಲಿ ಪನಸ ಅಂಥೇಳಿ. ಅವ್ರು ಯಾರು ಅಂತಂದ್ರೆ ಅವರ ಯೋಗ ಅವರ ಯಾರ ಅವತಾರರು ಅದನ್ನು ಹೇಳ್ತಾರೆ. ಯಾರು ಹೇಳ್ತಾರೆ ಹೇಳ್ರಿ, ಬಸವಂಶಭೂತವು ಅಷ್ಟ ವಸುಗಳ ಮಧ್ಯದಲ್ಲಿ ಇಬ್ಬರು ಇಬ್ಬರು ಶತಬಲಿ ಪನಸ ಎಂಬುದಾಗಿ ಹುಟ್ಟಿದ್ದಾರೆ. ಮತ್ತು
ಆ ಮರುದ್ಗಣಗಳಲ್ಲಿ ಇಬ್ಬರು ಶ್ವೇತ ಸಂಪಾತಿ ಅಂತೇಳಿ, ಅವನ ನಿರ್ವೃತ್ತಿ ದಿಕ್ಕಿಗೆ ಅಭಿಮಾನಿ ದೇವತೆ, ಈ ರೀತಿಯಾಗಿ ಒಂದು ಐದಾರು ಜನ ಇದ್ರು. ಆ ಎಲ್ಲ ಐದಾರು ಜನರನ್ನು ಆ ಕುಂಭಕರ್ಣ ಬಾಯಲ್ಲಿ ಹಾಕೊಂತ ಇದ್ದಾನೆ. ರಜನಿತರವರೋಸೌ ಕುಂಭಕರ್ಣೋ ಪ್ರತಾಪಿ ಕುಮುದಮಿ ಜಯಂತಂ ಪಾಣಿನ ಸಂಪಿಪೇಶ ನಲಮತದ ಗಜಾರಿನ್ ಪಂಚನೀರಂ ಸತಾರಂ ಗಿರಿವರ ತರುಹಸ್ತಾನ್ ಮುಟ್ಟಿನಾ ಪಾತಯಚ್ಚ. ಎಲ್ಲರೂ ದೊಡ್ಡ ದೊಡ್ಡ ಪರ್ವತಗಳು ಇಟ್ಟುಕೊಂಡು ಹಾಕಿದರೆ ಎಲ್ಲರನ್ನು ಕೂಡ ಸೊಳಿಸ್ತಾ ಇದ್ದಾನೆ, ಎಲ್ಲರನ್ನು ಕೂಡ ಮುಷ್ಟಿಯಿಂದ ಹೊಡಿತಾ ಇದ್ದಾನೆ. ಅಷ್ಟು ದೊಡ್ಡ ದೇಹ ಅವನದು ನಲ ಆ ಗಜಾಗವಾಕ್ಷ ಅಂತ ಕೇಳಿದಿವಳ. ಆ ಐದು ಜನ ಆಮೇಲೆ ನೀಲ ತಾರ ಎಲ್ಲ ದೊಡ್ಡ ದೊಡ್ಡ ಕಪಿಗಳಿವರಲ್ಲ, ಆ ಎಲ್ಲರನ್ನು ಕೂಡ ಸೊಳಿಸ್ತಾ ಇದ್ದಾನೆ. ಈ ಕಡೆ ಬೇರೆ ಯುದ್ಧ ನಡೀತಾ ಇದೆ, ಅಂಗದ ಜಾಂಬವಂತ ಇವರೆಲ್ಲರೂ ಕೂಡ ಅನೇಕ ರಾಕ್ಷಸರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಆ ಎಲ್ಲ ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತಿ ಬಂದು ಹಾಕೋದು, ದೊಡ್ಡ ದೊಡ್ಡ ವೃಕ್ಷಗಳನ್ನು ತಂದು ಹಾಕೋದು, ಈ ರೀತಿಯಾಗಿ ಅವರು ಮಾಡ್ತಾ ಇದ್ದಾರೆ. ಆದರೆ ಅವಂತೂ ಕುಂಭಕರ್ಣ ತಾನು ಈ ರೀತಿಯಾಗಿ ದಿಗ್ವಿಜಯವನ್ನು ಮಾಡ್ತಾ ಇದ್ದಾನೆ. ಈ ಕಡೆ ಬಹುಪಕಾಚನೋ ಯಥಾಸ್ಯ ಬಾಹುಶಾಲಿನಃ, ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತುಕೊಂಡು ಬಂದು ಮೈ ಮೇಲೆ ಹಾಕಿದರೆ ಇನ್ನೊಂದು ಕಲ್ಲು ಬಿದ್ದ ಹಾಗೆ ಆಗ್ತದೆ ಅಂತ ಹೇಳಿ ಈ ರೀತಿಯಾಗಿ ಏನು ಅವನಿಗೆ ಯಥಾ ದುಃಖನೇ ಆಗ್ತಾ ಇಲ್ಲ ಅವನಿಗೆ. ಆಮೇಲೆ ಅಥ ಪರಂ ಮಹಾಚಲಂ ಪ್ರಗೃಷ್ಯ ಭಾಸ್ಕರಾತ್ಮಜ. ಆ ಸುಗ್ರೀವ ಸೂರ್ಯನ ಮಗನಾಗಿರ್ತಕ್ಕಂತಹ ಸುಗ್ರೀವ ತಾನು ದೊಡ್ಡ ಪರ್ವತವನ್ನು ಎತ್ಕೊಂಡು ಬಂದು ಆ ರಾಕ್ಷಸರ ಮೇಲೆ ಕುಂಭಕರ್ಣ ಮೇಲೆ ಹಾಕಿದರೆ ಅವನನ್ನು ಹಿಡ್ಕೊಂಡ್ಬಿಟ್ಟಂತದನ್ನು ಹಿಡ್ಕೊಂಡು ಮೋಚ ರಾಕ್ಷಸೇ ತಂ ಪ್ರಗೃಷ್ಯತಂ ಜಗಾನಸ. ಅವನಿಗೆ ಹಿಂಸೆ ಕೊಡ್ಲಿಕ್ಕೆ ಆರಂಭ ಮಾಡಿಬಿಟ್ಟ ಸುಗ್ರೀವನನ್ನು, ಯಾಕಂದ್ರೆ ಕಪಿಶ್ರೇಷ್ಠ ಕಪಿಗಳ ರಾಜ, ಅವನನ್ನು ತೆಗೆದುಕೊಂಡು ಹೋಗಬೇಕು ಅಂತ ಮೊದಲಿಗೆ ಸಂಹಾರ ಆ ಸುಗ್ರೀವನದು, ಅವನು ತೆಗೆದುಕೊಂಡು ಹೋಗಿ ಅಣ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಅವನ ಬುದ್ಧಿ. ಈ ರೀತಿಯಾಗಿ ಆ ಕಪಿರಾಜನಾದ ಸುಗ್ರೀವನನ್ನು ಹಿಡ್ಕೊಂಡ್ಬಿಟ್ಟ. ತದಾ ಪಪಾತ ಸೂರ್ಯಜ ತಥಾಂಗದ ಮೃಷ ಸದಾಂಬವಂತ ಮಾಶುಕೌಸ್ತಾತ. ಆ ಅಂಗದ ಜಾಂಬವಂತ ಇವರೆಲ್ಲ ಇದ್ದಕ್ಕೆ ಬಂದಿದ್ದಾರೆ, ಅವರನ್ನು ಕೈಯಿಂದ ಕೈಯಿಂದ ಅದನ್ನ ಪಟ ಪಟ ತಟ್ಟಿ ಕಳೆ ಹಾಕಿಬಿಟ್ಟ, ಅವರೆಲ್ಲ ಕಳೆ ಬಿಟ್ಟಿದ್ದಾರೆ. ಆಮೇಲೆ ವಿಚಾರ ಮಾಡಿದ ಈ ಸುಗ್ರೀವನನ್ನು ಸಜೀವನನ್ನಾಗಿ ಕರ್ಕೊಂಡು ಹೋಗಬೇಕು ಅಂತ. ಅತ ಪ್ರಗೃಷ್ಯ ಭಾಸ್ಕರಿಂ ಯಯೌ ಸರಾಕ್ಷಸೋಪರಿ ಜಗಾಮಚಾನು ಮಾರುತಿ ಸುಸೂಕ್ಷ್ಮಂ ಮಕ್ಷಿಕೋಪಮಃ. ಆ ಸುಗ್ರೀವನನ್ನು ಎತ್ಕೊಂಡು ಹೋಗ್ಬಿಟ್ಟ, ಎತ್ಕೊಂಡು ಯಾವಾಗ ಆ ಕುಂಭಕರ್ಣ ಎತ್ಕೊಂಡು ಹೋದ್ನೋ ಆವಾಗ ಏನಾಯ್ತು ಅಂತಂದ್ರೆ, ಆವಾಗ ವಾಯುದೇವರು ಯಾವಾಗ ಯಾವಾಗ ನಮ್ಮೆಲ್ಲರಿಗೂ ತೊಂದರೆ ಬರುತ್ತೋ, ದುಃಖ ಉಂಟಾಗತ್ತೋ, ಕಷ್ಟ ಉಂಟಾಗತ್ತೋ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ವಾಯುದೇವರೇ ರಕ್ಷಣೆ ಮಾಡುತ್ತಾರೆ, ಲಕ್ಷ್ಮಣನ ರಕ್ಷಣೆ ಮಾಡಿದರು. ಈ ರೀತಿಯಾಗಿ ಆ ವಾಯುದೇವರು ಹಿಂದೆ ಯಾವ ರೀತಿಯಾಗಿ ಲಕ್ಷ್ಮಣನಿಗೆ ದುಃಖ ಪ್ರಸಂಗ ದುಃಖದ ಪ್ರಸಂಗತಿ ಸಂಗತಿ ಬಂದಾಗ ಆವಾಗ ವಾಯುದೇವರು ಬಂದು ರಕ್ಷಣೆ ಮಾಡಿದರು, ಅದೇ ರೀತಿಯಾಗಿ ಸುಗ್ರೀವನನ್ನು ಕುಂಭಕರ್ಣ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಏನು ಮಾಡಿದರು ವಾಯುದೇವರು ಹನುಮಂತ ದೇವರು ಅಂತಂದರೆ, ಆಚಾರ್ಯ ಹೇಳ್ತಾರೆ ಸುಸೂಕ್ಷ್ಮ ಮಕ್ಷಿಕೋಪಮಃ. ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಮಕ್ಷಿಕ ನೊಣ, ಆ ವಾಯುದೇವರು ನೊಣದಷ್ಟು ಸೈಸ್ ಆಗಿಬಿಟ್ರಂತೆ. ಆ ಮಕ್ಷಿಕಕ್ಕೆ ಸಮಾನವಾದಂತಹ ತನ್ನ ದೇಹ, ಇಷ್ಟೇ ಚಿಕ್ಕ ದೇಹ, ಆ ಚಿಕ್ಕ ದೇಹದಿಂದ ಆ ಕುಂಭಕರ್ಣನ್ನು ಹಿಂಬಾಲಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಜ್ಜ ಹೇಳ್ತಾರೆ ಎದೈನಮೇಶ ಬಾಧತೆ ತದಾ ವಿಮೋಚಯಾಮ್ಯಹಂ ಯದಿ ಸ್ಮಶಕ್ಯತೆ ಸ್ಯತು ಸ್ವಮೋಚನಾಯ ತದ್ವರಂ. ಆ ಸುಗ್ರೀವನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಕುಂಭಕರ್ಣ, ಅವನಿಗೆ ಏನಾದರೂ ದುಃಖವನ್ನು ಕೊಟ್ಟು ಅವನನ್ನು ಸಾಯಿಸ್ಲಿಕ್ಕೆ ಬಂದರೆ ಆವಾಗ ನಾನು ಅವನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಮಕ್ಷಿಕಾ ರೂಪದಲ್ಲಿ, ದೊಡ್ಡ ರೂಪವನ್ನು ತೆಗೆದುಕೊಂಡು ಹೋಗಿಲ್ಲ, ಚಿಕ್ಕ ನೊಣದ ರೂಪದಲ್ಲಿ ಹೋಗಿದ್ದಾರೆ. ಇಲ್ಲಿ ಒಂದು ಆಕ್ಷೇಪ ಪೂರ್ವ ಪಕ್ಷವನ್ನು ತಾಮ್ರಪರ್ಣಿ ಆಚಾರ್ಯ ಬರೀತಾರೆ. ಇದೇನ ಮೇಷ ಬಾಧತೆ, ಯಾವಾಗ ಇವನನ್ನು ಬಾಧಿಸ್ತಾನೋ, ಇವನಿಗೆ ದುಃಖವನ್ನು ಉಂಟು ಮಾಡ್ತಾನೋ, ಆವಾಗ ನಾನು ಮೋಚನೆ ಮಾಡಬೇಕು ಅಂತ ಈ ರೀತಿಯಾಗಿದೆ. ಈ ರೀತಿಯಾಗಿದ್ರೆ ವಾಯುದೇವರಿಗೆ ಸಂಶಯ ಇದ್ದಂಗ ಆಯ್ತಲ್ಲ, ಯಾವಾಗ ಇವನಿಗೆ ಆಗತ್ತೋ ಆವಾಗ ಅಂತಂದ್ರೆ ಸಂಶಯ ಇದ್ದಂಗ ಆಯ್ತಲ್ಲ, ವಾಯುದೇವರಿಗೆ ಸಂಶಯ ಇದೆಯಾ ಅಂದ್ರೆ ಆಗಲ್ಲ, ಅವರಿಗೆ ನಿಶ್ಚಿತ ಜ್ಞಾನವೇ ಇದೆ ಅಂತ. ಅವನ ಮುಂದೆ ಈ ರೀತಿಯಾಗಿ ದುಃಖವನ್ನು ಅನುಭವಿಸ್ತಾನೆ, ಆವಾಗ ನಾನು ಅವನನ್ನು ಮೋಚನೆ ಮಾಡಲೇಬೇಕು ಎಂಬುದಾಗಿ ನಿಶ್ಚಯ ಜ್ಞಾನದಿಂದಲೇ ಹನುಮಂತ ದೇವರು ಮೊದಲೇ ಹೊರತರು
ಹನುಮಂತದೇವರಿಗೆ ಸಂಶಯ ಜ್ಞಾನ ಇಲ್ಲ ಎಂಬುದಾಗಿ ಈ ವಿಷಯದಲ್ಲಿ ಅನೇಕ ಟಿಪ್ಪಣಿಕಾರರು ಆ ವಾಯುದೇವರಿಗೆ ನಿಶ್ಚಿತವಾದಂತಹ ಜ್ಞಾನ ಇದೆ ಎಂಬುದಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಸಂಶಯ ಜ್ಞಾನ ಅಂತೇಳಿದ್ರು ವಾಯುದೇವರಿಗೆ ಇಲ್ಲ. ಸತ್ಯಾಭಿನವತೀರ್ಥ ಶ್ರೀಪಾದಗಳು ತಾಮರಿ ಪರಮಾಚಾರ್ಯ ಇತ್ಯಾದಿ ಅನೇಕ ಟಿಪ್ಪಣಿಕಾರರು ವ್ಯಾಖ್ಯಾನಕಾರರು ಅದಕ್ಕೆ ಟಿಪ್ಪಣಿಯನ್ನು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಆ ರಾವಣ ತಾನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆ ಸುಗ್ರೀವನನ್ನು ಕರೆದುಕೊಂಡು, ಆ ಕುಂಭಕರ್ಣ ಆ ಸುಗ್ರೀವನನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಈ ರೀತಿ ಹೋಗ್ತಾ ಇರಬೇಕಾದ್ರೆ ತುಹೀನ ಸಲಿಲ ಮಾಲ್ಯೈಹಿ ಸರ್ವತೋಭಿ ಪ್ರವೃಷ್ಟೆ ರಜ ನಿಚರ ವರೇಸ್ಮಿನ್ ತೇನ ಸಿಕ್ತ ಕಪೀಶಃ. ಅವನು ಮೂರ್ಛೆ ಹೊಂದ್ಬಿಟ್ಟಿದ್ದ ಸುಗ್ರೀವ, ಅವನ ಮೈ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾನೆ. ಓ ಕುಂಭಕರ್ಣ ಸುಗ್ರೀವನನ್ನು ಎದ್ಕೊಂಡು ಬರ್ತಾ ಇದ್ದಾನೆ ಅಂತೇಳಿ ಎಲ್ಲರೂ ಆ ತುಹಿನವಾದಂತಹ ಸಲಿಲ ಮಾಲ್ಯಗಳಿಂದ ಅವನನ್ನು ಹಿಂಗ ರೀತಿಯಾಗಿ ಪ್ರೋಕ್ಷಣೆ ಮಾಡ್ತಾ ಇರಬೇಕಾದ್ರೆ ಆ ನೀರುಗಳಿಂದ ಅವನಿಗೆ ಎಚ್ಚರಿಕೆ ಆಯ್ತಂತೆ. ಮದಿ ಮನೆಗೆ ಬರ್ತಾ ಇರಬೇಕಾದ್ರೆ ಹಿಂಗೆ ಸ್ವಲ್ಪ ಇದು ಮಾಡ್ತಾರೆ ನೋಡ್ರಿ, ವೆಲ್ಕಮ್ ಅಂಥೇಳಿ ಬೋರ್ಡ್ ಎಲ್ಲಿರ್ತದೋ ಅಲ್ಲಿ ಪ್ರೋಕ್ಷಣೆಯನ್ನು ಮಾಡಿ ಅದೊಂದು ರೀತಿಯ ಅಂತ ಮರ್ಯಾದೆ. ಹಾಗೆ ತುಹಿನ ಸಲಿಲ ಮಾಲ್ಯೈಹಿ ಆವಾಗ ಹಿಂಗ ರೀತಿಯ ಆ ಕುಂಭಕರ್ಣದ ಮೇಲೆ ಆ ನೀರುಗಳನ್ನು ಪ್ರೋಕ್ಷಣೆ ಮಾಡಿದಾಗ ಆವಾಗ ಕುಂಭಕರ್ಣನಿಗೆ ಎಚ್ಚರಿಕೆಯಾಗಿ ಆ ಕುಂಭಕರ್ಣ ಎತ್ಕೊಂಡು ಹೋಗ್ಬೇಕಾದ್ರೆ ಸುಗ್ರೀವನಿಗೆ ಎಚ್ಚರಿಕೆ ಆಯಿತು ಆ ನೀರುಗಳಿಂದ. ಆಮೇಲೆ ಅವನು ಏನು ಮಾಡಿದ್ದಾನೆ ಅಂತಂದರೆ ಆ ಮೂಗನ್ನು ಕಚ್ಚಿಬಿಟ್ಟ. ರಜನಿಜರವರಂತಂ ತಸ್ಯ ನಾಸಂ ದದಂಶ, ಅವನ ಮೂಗನ್ನು ಕಚ್ಚಿದ ಎರಡು ಕೈಗಳಿಂದ. ಕರಾಭ್ಯಾಮ್ ಅಸ್ಯ ಕರುಣೋಚ, ಎರಡು ಕಿವಿಗಳನ್ನು. ಆ ನಾಸಿಕಾಂ ದಶಮೇರಪಿ, ಎರಡು ಕೈಗಳಿಂದ ಕಿವಿಗಳನ್ನು ಹೇಳಲ. ಆಮೇಲೆ ನಾಸಿ ಮೂಗನ್ನು ಕಚ್ಚಿದ್ದಾನೆ. ಸಂಚಿತ್ಯ ಕ್ಷಿಪ್ರಮೇವಾಸ ಉತ್ಪಾತ ಈಶ್ವರ, ಜೋರಾಗಿ ಜಿಗಿತಾ ಇದ್ದಾನೆ. ಎಷ್ಟು ಜಿಗಿದ್ರು ಕೂಡ ಅವನ ತೆಗೆದುಕೊಳ್ತಾ ಇದ್ದಾನೆ ಮತ್ತು ಜಿಗಿತಾ ಇದ್ದಾನೆ. ಬೇರೆಲ್ಲ ಸಂಧಿಗಳಿಂದ ಬರ್ತಾ ಇದ್ದಾನೆ. ಎಷ್ಟು ದೊಡ್ಡ ಕೈ ಇರಬಾರ್ದು ಅವನು. ತಲೇನ ಚೈನಂ ನಿಜಗಾನ ರಾಕ್ಷಸಃ ಅಪಿಪೇಶಮೋ ಪತಿತಂ ತತೋಪಿ ಸಮುದ್ಗತೋಸೌ ವಿವರೆಂಗುಲೀನಾಂ ಜಗಾನ ಶೂಲೇನ ಪುನಃಸ ರಾಕ್ಷಸ. ಹೊಡಿಬೇಕು ಅಂತ ದೊಡ್ಡ ಕೈಯಿಂದ ಕೆಳಗೆ ಅವನನ್ನು ಹೊಡಿಬೇಕು. ಆ ಅಂಗುಳಿಗಳ ಮಧ್ಯ ಆ ಬೆರಳುಗಳ ಸಂಧಿಯಿಂದ ಹೊರಗೆ ಬರ್ತಾ ಇದ್ದಾನೆ ಚಿಕ್ಕ ರೂಪವನ್ನು ತೆಗೆದುಕೊಂಡು. ಅವನ ಕೈ ಕುಂಭಕರ್ಣನ ಕೈ ಎಷ್ಟು ದೊಡ್ಡದಿರಬೇಕು ಅಂತ ವಿಚಾರ ಮಾಡಬೇಕು. ಈ ರೀತಿಯಾಗಿ ದೊಡ್ಡ ಶೂಲವನ್ನು ತೆಗೆದುಕೊಂಡ, ಆ ಅಮೋಘವಾಗಿರ್ತಕ್ಕಂತಹ ಶೂಲ, ಆ ಶೂಲವನ್ನು ತೆಗೆದುಕೊಂಡು ಆ ಪ್ರವೇಶ ಸುತಸ್ಯೋಪರಿ ಮಾರುತಾತ್ಮಜ ಆ ಸುಗ್ರೀವನ ಮೇಲೆ ಹಾಕಬೇಕು ಅಂತಂದಾಗ ಆವಾಗ ವಾಯುದೇವರು ಪ್ರತ್ಯಕ್ಷರಾದರು, ದೊಡ್ಡ ರೂಪವನ್ನು ಸ್ವೀಕಾರ ಮಾಡಿದರು. ಅತ್ತನೇಕ ಮಕ್ಷಿಕಾ ರೂಪದಲ್ಲಿದ್ದರು, ಆವಾಗ ದೊಡ್ಡ ರೂಪವನ್ನು ತೆಗೆದುಕೊಂಡು ಆ ಶೂಲವನ್ನು ತೆಗೆದು ಪ್ರಗೃಷ್ಯ ಜಾನೋ ಪ್ರಣಿಧಾಯ ಶೀಘ್ರಂ ಭಭಂಜತಂ ಪ್ರೇಕ್ಷಣನಾದ ಚೋಚ್ಚೈಹಿ. ಈ ರೀತಿಯಾಗಿ ಆ ಶೂಲ, ಯಾಕಂದರೆ ಅಮೋಘವಾದಂಥ ಶೂಲದಿಂದ ಸುಗ್ರೀವ ಸತ್ವ ಬಿಡ್ತಾನ ಅಂತ ಗೊತ್ತು. ಆದ್ದರಿಂದ ಹನುಮಂತ ದೇವ ಸರ್ವಜ್ಞ ಶಿಖಾಮಣಿಗಳಾದ್ದರಿಂದ ಆ ದೊಡ್ಡ ರೂಪವನ್ನು ಸ್ವೀಕಾರ ಮಾಡಿ ಆ ಅವನ ಕೈಯಲ್ಲಿರ್ತಕ್ಕಂತಹ ಕುಂಭಕರ್ಣನ ಕೈಯಲ್ಲಿರ್ತಕ್ಕಂತಹ ಶೂಲವನ್ನು ತೆಗೆದುಕೊಂಡು ತನ್ನ ಮೊಳಕಾಲಿನಲ್ಲಿ ಹಾಕಿ ಅದನ್ನು ಮುರಿದು ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾರೆ, ಸಿಂಹನಾದವನ್ನು ಮಾಡ್ತಾ ಇದ್ದಾರೆ ಅನಂತದೇವರು. ಈ ರೀತಿಯಾಗಿ ಅತೈನಮಾವೃತ್ಯ ಜಗಾಣ ಮುಷ್ಠಿನ ಸರಾಕ್ಷಸೋ ವಾಯುಸ್ತಂ ಸ್ತನಾಂತರೇ, ಜೋರಾಗಿ ಅವನ ಎದೆಯಲ್ಲಿ ಮುಷ್ಟಿ ಪ್ರಹಾರವನ್ನು ಮಾಡಿದ್ದಾರೆ ಹನುಮಂತದೇವರು ಕುಂಭಕರ್ಣನ ಎದೆಯಲ್ಲಿ. ಈ ರೀತಿಯಾಗಿ ಮುಷ್ಟಿ ಪ್ರಹಾರವನ್ನು ಮಾಡಿ ಜೋರಾಗಿ ಸಿಂಹನಾದವನ್ನು ಮಾಡ್ತಾ ಇದ್ರೆ ಅವನು ತಲೆಯಿನ ವಕ್ಷ ಸಿವಿತಾಡಿತೋ ವೃಷ, ಹನುಮತ್ ಮೋಹವನ್ನು ಹೊಂದ್ಬಿಟ್ಟವ. ಹನುಮಂತ ದೇವರ ಮುಷ್ಟಿ ಪ್ರಹಾರ ಅಂದ್ರೆ ಕೇಳ್ಬೇಕ, ರಾವಣನೇ ಅನ್ನನೇ ಆ ರೀತಿಯ ರಕ್ತವಂತವನ್ನು ಮಾಡ್ಕೊಂಡವ. ಇವನು ಮೋಹವನ್ನು ಹೊಂದಿದ್ದಾನೆ, ಮೈ ಮೇಲೆ ಎಚ್ಚರಿಕೆ ಇಲ್ಲ ಕುಂಭಕರ್ಣನಿಗೆ. ಈ ರೀತಿಯಾಗಿ ಆ ಗುಣಶ್ಚ ಸಂಜ್ಞಾಂ ಸಮವಾಪ್ಯ ಶೀಘ್ರಂ ಯಯೌ ಸಯತ್ರೈವ ರಘುಪ್ರವೀರ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎಚ್ಚರಿಕೆ ಆಯ್ತು ಅವನಿಗೆ. ಎಚ್ಚರಿಕೆ ಆದಮೇಲೆ ಆ ರಾಮದೇವರ ಹತ್ರ ಯುದ್ಧಕ್ಕೆ ಹೋಗಿದ್ದಾನೆ. ಹನುಮಂತ ವಿಚಾರ ಮಾಡಿದರು, ಇವನನ್ನು ಸಂಹಾರ ಮಾಡಬಹುದು, ಆದರೆ ನಾನು ಸಂಹಾರ ಮಾಡೋದಿಲ್ಲ. ಯಾಕೆ ಅಂತಂದರೆ ಭಗವಂತನೇ ವರವನ್ನು ಕೊಟ್ಟಿದ್ದಾನೆ, ನಾನೇ ಇಬ್ಬರನ್ನು ಸಂಹಾರ ಮಾಡುತ್ತೇನೆ. ಹಿರಣ್ಯಾಕ್ಷು ಹಿರಣ್ಯಕಶಿಪು ಮತ್ತು ರಾವಣ ಕುಂಭಕರ್ಣ ಶಿಶುಪಾಲ ದಂತವಕ್ರ, ಮೂರು ರಾಕ್ಷಸರ ದೇಹ ನಿಮಗೆ ಬರುತ್ತೆ, ಆವಾಗ ನಾನೇ ಸಂಹಾರ ಮಾಡುತ್ತೇನೆ
ಅಂತ ಭಗವಂತನ ವರ ಇದೆ ಅವರಿಗೆ. ನನಗೆ ಶಕ್ತಿ ಇಲ್ಲ ಅಂತಿಲ್ಲ. ಮಯ್ಯವಧ್ಯವು ಭವತಂ ತ್ರಿಜನ್ಮಸು ಪ್ರವೃದ್ಧ ವೀರ್ಯಾಗಿ ಕೇಶವೇನ ಉಕ್ತಂ ಮಮೈವೇಷ ಇದಪ್ಯನುಗ್ರಹಂ ಮದೇಸ್ಯ ಕುರ್ಯಾನ್ನ ತು ಮೇಸ ಧರ್ಮ. ಹನುಮಂತದೇವರು ಹೇಳ್ತಾ ಇದ್ದಾರೆ, ಶ್ರೀಮದಾನಂದ ತೀರ್ಥರು ಭಗವತ್ಪಾದಾಚಾರ್ಯ ಹೇಳ್ತಾ ಇದ್ದಾರೆ, ನಾ ಕುಂಭಕರ್ಣನನ್ನು ಕೊಂದರೂ ಕೂಡ ದೇವರು ನನ್ನ ಮೇಲೆ ಅನುಗ್ರಹಣೆ ಮಾಡ್ತಿದ್ದಾನೆ. ಆ ವಾಕ್ಯ ನೋಡ್ರಿ, ದೇವರ ವರ ಇದೆ, ಆ ದೇವರ ವರವನ್ನು ಮೀರಿ ನಾನು ಅವರನ್ನು ಕೊಂದೆ ಅಂತ ಇಟ್ಕೊಳ್ರಿ. ಅವನು ಕೊಂದರೂ ಕೂಡ ದೇವರು ನನ್ನ ಮೇಲೆ ಅನುಗ್ರಹವನ್ನೇ ಮಾಡ್ತಾನೆ, ಅಷ್ಟು ವಿಶ್ವಾಸ ನನಗಿದೆ. ಆದರೆ ಅದು ಧರ್ಮ ಅಲ್ಲ, ನನ್ನ ಧರ್ಮ ದೇವರು ಅನುಗ್ರಹ ಮಾಡ್ತಾನೆ ಅಂತೇಳಿ ನಾನು ನೋಡೋದಲ್ಲ. ನನ್ನ ಧರ್ಮ ಏನೋ ಅದನ್ನೇ ನಾನು ಮಾಡಬೇಕಲ್ಲ. ಈ ನೋಡ್ರಿ, ನಾವು ಕೂಡ ಏನೋ ನಮ್ಮ ಮೇಲೆ ಗುರುಗಳು ಅನುಗ್ರಹ ಮಾಡ್ತಾರೆ ಅಂಥೇಳಿ ಏನೇನೋ ಮಾಡಿಬಿಡಬಾರ್ದು. ನಮ್ಮ ಯೋಗ್ಯತೆ ಏನು, ನಮ್ಮ ಧರ್ಮ ಏನು ಅದನ್ನು ತಿಳಿದುಕೊಂಡು ಮಾಡಬೇಕು. ಅವರು ಅನುಗ್ರಹ ಮಾಡಲಿಕ್ಕೆ ತಯಾರೇ ಸಿದ್ಧ. ಏನೋ ಶಿಷ್ಯ ಅಂಥೇಳಿ ಅವರು ಅನುಗ್ರಹ ಮಾಡೇ ಮಾಡ್ತಾರೆ, ಆದರೆ ಅವರು ಅನುಗ್ರಹ ಮಾಡ್ತಾರೆ ಅಂತ ಇದ್ದದ್ದರಿಂದ ನಾವು ಏನೇನೋ ಮಾಡೋದಲ್ಲ. ಹನುಮಂತ ದೇವರು ಅದನ್ನು ತಿಳಿಸಿಕೊಡ್ತಾರೆ. ಉಕ್ತಂ ಮಮೈವೇಷ ಯದಪ್ಯನುಗ್ರಹಂ, ಟಿಪ್ಪಣಿಕಾರ ಬರೀತಾರೆ. ಏಷಃ ರಾಮಃ ಮಮ ಅನುಗ್ರಹಂ ಕುರ್ಯಾದೇವ ಏವಮಿತಿ ಶೇಷಃ. ಈ ರೀತಿಯಾಗಿ ಭಗವಂತನ ಅವರನ್ನು ಸಂಹಾರ ಮಾಡಿದರೂ ಕೂಡ ಭಗವಂತ ನನ್ನನ್ನು ಅನುಗ್ರಹ ಮಾಡೇ ಮಾಡ್ತಾನೆ, ನನ್ನ ಮಾತು ಯಾಕೆ ಮೀರಿದಿನ ಕೇಳೋದಿಲ್ಲ, ಒಂದ್ಯಾಪ ಬಹಳ ಸಂತೋಷ ಅಂತಂದಿದ್ದ. ಆದರೆ ಅದು ನನ್ನ ಧರ್ಮ ಅಲ್ಲ, ಆದ್ದರಿಂದ ನಾನು ಅವನನ್ನು ಕೊಳ್ಳೋದಿಲ್ಲ. ಇವರಿಬ್ಬರು ದ್ವಾರಪಾಲಕರು, ಜಯ ಜಯರಿವರು, ಆದ್ದರಿಂದ ಆ ಜಯ ವಿಜಯರಾಗಿರ್ತಕ್ಕಂಥ ಅವರಿಬ್ಬರನ್ನು ನಾನೇ ಸಂಹಾರ ಮಾಡುತ್ತೇನೆ ಎಂದು ದೇವರು ಹೇಳಿದ್ದರಿಂದ ನಾನು ಅವನನ್ನು ಮೂರ್ಛೆಗೊಳಿಸಬಹುದು, ಆದರೆ ಅವನು ಸಂಹಾರ ಮಾಡೋದಿಲ್ಲ ಎಂಬುದಾಗಿ. ಶಕ್ತಿ ಇಲ್ಲ ಅಂತಿಲ್ಲ, ಮತ್ತು ಶಕ್ತಿ ಇದೆ, ಶಕ್ತಿ ಇದ್ದರೂ ನಾನು ಸಂಹಾರ ಮಾಡೋದಿಲ್ಲ. ಯಾಕಂದರೆ ಭಗವಂತನ ಆಜ್ಞೆ ಅವರಿಗೆ ಆ ರೀತಿಯಾಗಿದೆ, ಅವರ ಮೇಲೆ ಆ ರೀತಿಯಾದಂಥ ಒಂದು ಅನುಗ್ರಹ, ನಾನೇ ಸಂಹಾರ ಮಾಡ್ತೇನೆ ಎಂದು ದೇವರ ವಚನವನ್ನು ಕೊಟ್ಟಿದ್ದಾನೆ. ಆ ಭಗವಂತ ಮಾತನ್ನು ಚಾಚೂ ತಪ್ಪೋದಿಲ್ಲ, ಮೀರೋದಿಲ್ಲ, ಅದು ನನ್ನ ಸಂಕಲ್ಪ. ಆದ್ದರಿಂದ ಆ ವೈಷ್ಣವ ಧರ್ಮದಲ್ಲಿ ಅತೀ ಶ್ರೇಷ್ಠರ ವೈಷ್ಣವ ಧರ್ಮವನ್ನು ಆಚರಣೆ ಮಾಡಬೇಕು ಅಂತಂದ್ರೆ ಅತೀ ಶ್ರೇಷ್ಠರಾದ ವ್ಯಕ್ತಿಗಳು ಯಾರು ಅಂತಂದ್ರೆ ಹನುಮಂತ ದೇವರು. ಆದ್ದರಿಂದ ಅಂತಹ ವೈಷ್ಣವ ಧರ್ಮವನ್ನು ಮೀರೋದಿಲ್ಲ ಎಂಬುದಾಗಿ ಹನುಮಂತ ದೇವರು ವಿಚಾರ ಮಾಡಿ ಅವರನ್ನು ಬಿಟ್ಟಿದ್ದಾರೆ ಎನ್ನುವ ಕಥಾಸಾರವನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ತಾಪನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಗುರುಗಳು ಯಾವ ರೀತಿಯಾಗಿ ಜಗದ್ಗುರುಗಳು ಯಾವ ರೀತಿಯಾಗಿ ತಿಳಿಸಿಕೊಡ್ತಾರೋ ಆ ರೀತಿಯಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಆದ್ದರಿಂದ ನಾವು ಕೂಡ ಗುರುಗಳು ಅನುಗ್ರಹ ಮಾಡುತ್ತಾರೆ ಅನ್ನೋ ಮಾತ್ರಕ್ಕೇನೆ ನಮ್ಮ ಧರ್ಮವನ್ನು ಮೀರಿ ನಾವು ಕೆಲಸಗಳನ್ನು ಮಾಡಬಾರದು. ನಮ್ಮ ಧರ್ಮ ಏನಿದೆಯೋ ಅದನ್ನೇ ನಾವು ಪಾಲನೆ ಮಾಡಬೇಕು ಎಂಬುದಾಗಿ ಹನುಮಂತ ದೇವರು ಶಿಕ್ಷೆ ಕೊಡ್ತಾ ಇದ್ದಾರೆ ಎಂಬ ಕಥಾಸಾರವನ್ನು ತಿಳಿತಾ ಈ ಎರಡು ಮಾತುಗಳನ್ನು ಗುರುಗಳ ಪಾದಾರಂಗಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣ ವಸ್ತು ಅನೇನ ಭಾವಿಯ ಪುಣ್ಯಂ ತದಾ ಭವತು ಗುರು. ಯೋಗೋ ಯೋಗ ವಿಧಾಂಸ ಪ್ರಧಾನ ಪ್ರಶೇಷರ ನರಸಿಂಹ ಕೃಷ್ಣ ಮಲ್ಲೇಶ ಪುರುಷೋತ್ತಮ ಸರ್ವಶ್ರೇಷ್ಠಸ್ಥಾನ ಭೂತಾದಿ ಭಾವನವರ್ತ ಪ್ರಭು ಪ್ರಭುರೀಶ್ವರ ಸ್ವಯಂ ಶಂಭುರಾಜ ಅನಾದಿ ನಿಧನೋ ಧಾತ ವಿಧಾತಾ.